ಮುಂದಿನ ಸುದ್ದಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆಗಬೇಕೆಂದು ಆಪ್ ಮುಖ್ಯ ವಕ್ತಾರೆ ಪ್ರಿಯಾಂಕಾ ಕಕ್ಕರ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಮಾತನಾಡಿದ ಅವರು ಕೇಜ್ರಿವಾಲ್ ಅವರು ಜನರಿಗೆ ಅನುಕೂಲವಾಗುವ ಮಾದರಿಯನ್ನು ನೀಡಿದ್ದಾರೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಬೇಕಂತ ನಾನು ಬಯಸ್ತೀನಿ ಅದರ ನಿರ್ಧಾರ ನನ್ನ ಕೈಯಲ್ಲಿಂದ ಹೇಳಿದ್ದಾರೆ ನಾಳೆಯಿಂದ ಎರಡು ದಿನಗಳ ಕಾಲ ಒಕ್ಕೂಟ ಸಭೆ ನಡೆಯಲಿದ್ದು ಪದಾಧಿಕಾರಿಗಳ ನೇಮಕವಾಗುವ ಸಾಧ್ಯತೆ ಇದೆ ಇದೇ ವೇಳೆ ಪ್ರಧಾನಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಎನ್ನುವ ಚರ್ಚೆ ಶುರುವಾಗಿದ್ದು ಈ ನಡುವೆ ಆಪ್ ನಾಯಕರು ಅರವಿಂದ್ ಕೇಜ್ರಿವಾಲ್ ಇದಕ್ಕೆ ಅತ್ಯುತ್ತಮ ಅಭ್ಯರ್ಥಿ ಎಂದು ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಆಪ್ ಮುಖ್ಯ ವಕ್ತಾರೆ ಪ್ರಿಯಾಂಕಾ ಕಕ್ಕರ್ ನಮ್ಮ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹೆಸರನ್ನು ಪ್ರಧಾನಿ ಅಭ್ಯರ್ಥಿ ಹುದ್ದೆ ಅಭ್ಯರ್ಥಿ ಹುದ್ದೆಗೆ ಪ್ರಸ್ತಾಪಿಸುತ್ತೇವೆ ಅಂತ ಹೇಳಿದ್ದಾರೆ ಶುರು ಆಯ್ತಲ್ಲ ಇಂಡಿಯಾ ಎನ್ ಡಿ ಎ ಮೈತ್ರಿಕೂಟವನ್ನು ಎದುರಿಸ್ಬೇಕಂದ್ರೆ ಇರುವಂಥ ಏಕೈಕ ಅಂಶ ಅಂಶ ಅಂದರೆ ಅದು ಒಗ್ಗಟ್ಟು ನಾನೇ ಪ್ರಧಾನಿ ಆಗಬೇಕು ಅಂತ ರಾಹುಲ್ ಗಾಂಧಿ ಅವರು ಎಲ್ಲ ಓಕೆ ಅನ್ನಬೇಕು ಮಮತಾ ಅವ್ರು ನಿಂತ್ಕೊಂಡ್ರು ಓಕೆ ಅನ್ನಬೇಕು ಈಗ ಅರವಿಂದ್ ಕೇಜ್ರಿವಾಲ್ ಅವರೇ ಆಗಬೇಕು ಅಂತ ಪ್ರಿಯಾಂಕಾ ಕಕ್ಕರ್ ಆಮ್ ಆದ್ಮಿ ಪಕ್ಷದ ವಕ್ತಾರೆ ಹೇಳಿದ್ದಾರೆ ಆ ಪ್ರಸ್ತಾವನೆ ಪ್ರಸ್ತಾವನೆಯನ್ನು ಇಡ್ತೀವಿ ಅಂತ ಈ ಡೆಲ್ಲಿ ಸೇರಿದಂತೆ ಮತ್ತೊಂದಷ್ಟು ಕಡೆ ಆಗಲೇ ಸೀಟ್ ಹಂಚಿಕೆ ವಿಚಾರದಲ್ಲಿ ಯಾರಿಗೆ ಯಾವ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನ ಕೊಡಬೇಕು ಚುನಾವಣೆಗೆ ಅನ್ನೋ ವಿಚಾರದಲ್ಲಿ ಕಿರಿಕ್ ಶುರುವಾಗಿದೆ ಕಿರಿಕ್ ಆಯಿತು ಅಂದರೆ ಇಂಡಿಯಾ ಹೊಗೆ ಇಂಡಿಯಾ ಮೈತ್ರಿಕೂಟ ಖಂಡಿತವಾಗಲೂ ಗೆಲ್ಲೋ ಆಸೆನ ಬಿಟ್ಟು ಬಿಡಬೇಕು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನಾವು ಒಮ್ಮತದ ನಿರ್ಧಾರಕ್ಕೆ ಬಂದು ಮುಂದುವರಿದ್ದೀವಿ ಅಂದರೆ ಎನ್ ಡಿ ಎಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡ್ಬೋದು ಬಟ್ ಈಗ ಅದಾಗಲೇ ಇಲ್ಲಿ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಆಪ್ ಹೇಳ್ತಾ ಇದೆ ನೋಡ್ಬೇಕು ಯಾವೆಲ್ಲ ತೀರ್ಮಾನ ಆಗುತ್ತೆ ನಾಳೆ ಮತ್ತು ನಾಡಿದ್ದು